ಬರ್ದಿರ್ಬೋದು. ಅಲ್ಲಪ್ಪ ಅದಕ್ಕೆ ಹೇಳ್ತಿರೋದು, ನನ್ನ ಹೆಸರು ಬರ್ದಿದ್ದಾರೆ ಅನ್ನೋದು ನಾನು ಒಪ್ಕೋತಾ ಇದ್ದೀನಿ. ನೀವು ಹೇಳಿದ್ಮೇಲೆ ನಾನು ನಂಬ್ತಾ ಇದ್ದೀನಿ, ನಾನು ಇಲ್ಲ ಅಂದಿಲ್ಲ. ಆಪಾದನೆ ನನ್ನ ಮೇಲೆ ಮಾಡಿದವರು, ಕೋರ್ಟಿಗೆ ಹೋದವರು, ಕೋರ್ಟ್ನಿಂದ ನೋಟಿಸ್ ಕೊಟ್ಟ ತಕ್ಷಣ ಕೋರ್ಟಲ್ಲೇ ಬಂದು ಅದು ಪ್ರೂವ್ ಮಾಡಿದ್ದಿದ್ರೆ ಚೆನ್ನಾಗಿತ್ತು. ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನನ್ನ ಹೆಸರು ಹೆಸರು ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ ನಾನು ಇದಕ್ಕೇನು, ಈಗ ನಾನ್ಯಾಕೆ ಕೋರ್ಟಿಗೆ ಹೋದೆ? ನನ್ನ ಮಾನ ನಷ್ಟ ಆಗಿದೆ, ನನ್ನ ಮಾನ ನಷ್ಟ ಆಗಿದೆ. ಈ ರೀತಿ ನಾನು ನಮ್ಮ ಕಡೆಯವರು ಯಾರೋ 40% ಕಮಿಷನ್ ತೊಗೊಂಡಿದ್ದಾರೆ ಅನ್ನೋಂಥ ಆಪಾದನೆ ನನ್ನ ಮೇಲೆ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲವು ಪ್ರಮುಖರು, ಸುರೇಶ್ ಅವರು, ಎಂ ಪಿ ಅವರು, ಹನುಮಂತಯ್ಯನವರು, ರಾಜ್ಯಸಭಾ ಸದಸ್ಯರು, ಇನ್ನು ಕೆಲವರು ದೆಹಲಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿದರು. ಇದನ್ನು ಗಮನಿಸಿ ನಮ್ಮ ಕೇಂದ್ರದ ನಾಯಕರು ನಮ್ಮ ಇಲಾಖೆಗೆ ಪತ್ರ ಬರೆದಿದ್ದರು, ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸ್ಪಷ್ಟ ಇದೆ ನಮ್ಮದೇನು ತಪ್ಪಿಲ್ಲ ಅನ್ನಂತ ಆದಮೇಲೆ ಅವ್ರಿಗೆ ನೋಟಿಸ್ ಹೋಗಿದೆ. ನೋಟಿಸ್ ಹೋದ ತಕ್ಷಣ ಅವರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ ನಿಮ್ಮ ಮುಖ ಅಂತ ತಿಳಿದೀನಿ. ನನಗೆ ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ. ಇಲ್ಲ ಗೊತ್ತಿಲ್ಲ. ಯಾವಾಗ ಅಲ್ಲಪ್ಪ ಇದು ನಾನು ಹೇಳ್ತಿರೋದು, ಕೋರ್ಟಿಗೆ ನಾನೇ ಹೋಗಿದ್ದೇನೆ. ಯಾವ ವ್ಯಕ್ತಿ ನನ್ನ ಮೇಲೆ ಆಪಾದನೆ ಮಾಡಿದ್ರು, 40% ನಮ್ಮ ಕಡೆಯವರು ಯಾರೋ ಸಾಲ ಇದನ್ನ ಕಮಿಷನ್ ತಗೊಂಡಂತ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರು, ಆ ವ್ಯಕ್ತಿ ಮೇಲೆ ನಾನೇ ಇದನ್ನ ಕೇಸ್ ಹಾಕಿದ ಮೇಲೆ, ಜೊತೆಗೆ ಸಂಬಂಧ ಒಂದು ಟಿವಿ ಪಬ್ಲಿಕ್ ಇದು TV18 ಆ ಟಿವಿನಲ್ಲಿ ಬಂದ ನಂತರ ನಾನೇ ನೋಡಿದ ನಂತರ ಕೇಸ್ ಹಾಕಿದ್ದೇನೆ. ಕೇಸ್ ಹಾಕಿದ ಮೇಲೆ ಕೇಸ್ ಅಡ್ಮಿಟ್ ಆಗಿದೆ. ಯಾಕೆ